ಪ್ರೀತಿಯ ಹುಬ್ಬಳ್ಳಿಗರ ತಮ್ಮೆಲ್ಲರಿಗೂ ಚಾಣಕ್ಯ ಉವಾಚ ಸರಣಿ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ, ಸುಸ್ವಾಗತ. ಆತ್ಮೀಯರೇ, ದುಷ್ಟ ಹೆಂಡತಿ, ಕಪಟ ಸ್ನೇಹಿತ, ಉದ್ದಟತನವಿರುವ ಕೆಲಸಗಾರ ಮುಂತಾದವರೊಡನೆ ವ್ಯವಹಾರ ಮತ್ತು ಹಾವಿನ ಮನೆಯಲ್ಲಿ ವಾಸ, ಇವೆಲ್ಲವೂ ಸಾವಿಗೆ ಸಮ ಅಂತ ಚಾಣಕ್ಯ ಹೇಳಿದಾನ. ಅನ್ನಂಗ ಶ್ರೋತೃಗಳ, ಇವತ್ತು ಪ್ರೊಫೆಸರ್ ಅರವಿಂದ್ ಕುಲಕರ್ಣಿಯವರು, ಖ್ಯಾತ ವಿಶ್ಲೇಷಕರಾದ ಡಾಕ್ಟರ್ ಕೆ ಎಸ್ ನಾರಾಯಣಾಚಾರ್ಯರು ಬರೆದಂತಹ ಚಾಣಕ್ಯ ನೀತಿ ಸೂತ್ರಗಳು ಇಂದಿನ ಪ್ರಸ್ತುತಿ. ಈ ಪುಸ್ತಕದೊಳಗಿನ 5ನೇ ಅಧ್ಯಾಯದ 11ನೇ ಪ್ರಕರಣ ಹೆಂಡತಿ, ಇದರಲ್ಲಿನ ಶ್ಲೋಕಗಳ ಅರ್ಥವನ್ನು ತಿಳಿಸ್ಕೊಡ್ತಾರೆ. ಹಾಗಾದ್ರೆ ಈಗ ನಾವೆಲ್ಲರೂ 1, 2 ಮತ್ತು 3ನೇ ಶ್ಲೋಕಗಳಾದ ದುಷ್ಕಲತ್ರಂ ಮನಸ್ವಿನಾಂ ಶರೀರ ಕರ್ಷಣಂ ಹಾಗೂ ಅಪ್ರಮತ್ತೋ ಧಾರಣ ನಿರೀಕ್ಷೇತ್ ಹಾಗೂ ಸ್ತ್ರೀಷು ಕಿಂಚಿದಪಿ ನ ವಿಶ್ವಸೇತ್ ಇವುಗಳ ಅರ್ಥವನ್ನು ತಿಳ್ಕೊಳ್ಳೋಣವಾ? ಶ್ಲೋಕ 4. ನ ಸಮಾಧಿ ಸ್ತ್ರೀಷು ಲೋಕಾಜ್ಞತಾ ಚ. ಸ್ತ್ರೀಯರ ಮನಸ್ಸು ಚಂಚಲ, ಸಮಾಧಿಸ್ಥವಾಗಿ ಒಂದೆಡೆ ನಿಲ್ಲುವುದಿಲ್ಲ, ಲೋಕಜ್ಞಾನವೂ ಅಷ್ಟೇ. ವೇದದ ಋಷಿಪತ್ನಿಯರು ಬ್ರಹ್ಮವಾದಿನಿಯರನ್ನು ನೋಡಿರಿ, ವ್ಯತ್ಯಾಸವನ್ನು ಅರಿಯಬೇಕು. ಇವೆಲ್ಲವೂ ಹೇಳಿದ್ದು ಕೆಟ್ಟದಾದ ಸ್ತ್ರೀಯರಿಗೆ ಮಾತ್ರ. ನಿಜವಾದ ಒಳ್ಳೆಯ ಸ್ತ್ರೀಯರು ಯಾವಾಗಲೂ ಸಮಾಧಿಸ್ಥರಾಗಿ ಒಂದೆಡೆ ನಿಲ್ಲುತ್ತಾರೆ. ಪತಿಯೇ ದೈವವು, ಪತಿಯೇ ಪರಮದೈವವು ಅಂತ ನಂಬುತ್ತಾರೆ ಅನ್ನುವುದು ನಮ್ಮ ಭಾರತೀಯ ಸಂಸ್ಕೃತಿ. ಇಲ್ಲಿ ಚಂಚಲ ಮನಸ್ಸಿನ ಪ್ರಶ್ನೆ ಬರುವುದಿಲ್ಲ. ಯಾವ್ಯಾವುದೋ ನಿಯಮಗಳಿಗೆ, ಸಂಸ್ಕಾರಗಳಿಗೆ ಒಳಗಾಗಿಯಾದರೂ ಅವರು ಚಂಚಲವಾಗಿರುವುದಿಲ್ಲ, ಅವರ ಚಿತ್ತಗಳೂ ಚಂಚಲವಾಗಿರುವುದಿಲ್ಲ ಅನ್ನುವುದನ್ನು ಗಮನಿಸಬಹುದಾಗಿದೆ. ಶ್ಲೋಕ 5. ಗುರುಣಾಂ ಮಾತಾ ಗರಿಯಸಿ. ಎಲ್ಲ ಗುರುಗಳಿಗಿಂತ ತಾಯಿಯೇ ಹೆಚ್ಚು ಶ್ರೇಷ್ಠಳು. ಈಗ ಈ ಹಿಂದಿನ ಶ್ಲೋಕಗಳನ್ನು ಗಮನಿಸಿದಾಗ ಈ ಶ್ಲೋಕದ ಮಹತ್ವ ಇಲ್ಲಿ ಹೆಚ್ಚಾಗುತ್ತದೆ. ಅಂದರೆ ಇಡೀ ಜಗತ್ತಿನಲ್ಲಿ ಕೆಟ್ಟ ತಾಯಿ ಅನ್ನುವಳೆ ಇಲ್ಲವೇ ಇಲ್ಲ. ಎಲ್ಲ ತಾಯಂದಿರು ಯಾವುದೇ ದೇಶದಲ್ಲಿ ತೆಗೆದುಕೊಳ್ಳಲಿ, ಆ ದೇಶದ ತಾಯಂದಿರು ಯಾವಾಗಲೂ ಒಳ್ಳೆಯವರೇ. ಎಲ್ಲ ಗುರುಗಳಿಗಿಂತ ತಾಯಿಯೇ ಹೆಚ್ಚು ಶ್ರೇಷ್ಠಳು. ಶ್ಲೋಕ 6. ಸರ್ವಾವಸ್ಥಾಸು ಮಾತಾ ಭರ್ತವ್ಯ. ಯಾವುದೇ ಸ್ಥಿತಿಯಲ್ಲಿ ತಾಯಿಯನ್ನು ರಕ್ಷಿಸಿ ಯುಗಕ್ಷೇಮವನ್ನು ನೋಡಿಕೊಳ್ಳತಕ್ಕದ್ದು. ಒಬ್ಬನು ಬಡವನೇ ಆದರೂ ತಾಯಿಯನ್ನು ಕೈಬಿಡಬಾರದು. ತಾಯಿಯು ಅಜ್ಞಾನಿಯೋ ಮಗನಿಗೆ ಸರಿಯಾದ ವಿದ್ಯೆ ಕಲಿಸುವವಳು, ಕುರುಪಿಯೋ ಕೋಪಿಷ್ಠಳೋ ಆದರೂ ಸಹಿತ ಒಬ್ಬನೂ ಕೈಬಿಡಬಾರದು. ತಾಯಿಯಿಂದಲೇ ನಾನು ಈ ಜಗತ್ತಿಗೆ ಬಂದಿದ್ದೇನೆ, ಆಕೆಯಿಂದಲೇ ನಾನು ಇಷ್ಟೆಲ್ಲವನ್ನು ಪಡೆದುಕೊಂಡಿದ್ದಾನೆ. ಆ ಋಣವನ್ನು ಏನು ಮಾಡಿದರೂ ತೀರಿಸಲಿಕ್ಕೆ ಆಗುವುದಿಲ್ಲ ಅನ್ನುವುದು ಮನಸ್ಸಿನಲ್ಲಿ ಇರಬೇಕು. ಯಾವುದೇ ಸ್ಥಿತಿಯಲ್ಲಿ ತಾಯಿಯನ್ನು ರಕ್ಷಿಸಿ ಯೋಗಕ್ಷೇಮವನ್ನು ನೋಡಿಕೊಳ್ಳತಕ್ಕದ್ದು. ಇಂದಿನ ಬದಲಾಗುತ್ತಿರುವ ವರ್ತಮಾನದಲ್ಲಿ ಚಾಣಕ್ಯ ಹೇಳಿದ ಮಾತು ಬಹಳ ಮಹತ್ವವನ್ನು ಪಡೆಯುತ್ತದೆ. ವೃದ್ಧ ತಾಯಿ ತಂದೆಗಳನ್ನು ಮಕ್ಕಳು, ಮೊಮ್ಮಕ್ಕಳು ನೋಡಿಕೊಳ್ಳಬೇಕಾದದ್ದು ಅವರ ಆದ್ಯ ಕರ್ತವ್ಯ. ಇದನ್ನು ಯಾವ ಸುಪ್ರೀಂ ಕೋರ್ಟು ನಿರ್ಣಯವನ್ನು ಕೊಟ್ಟು ಹೇಳಿದಾಗ ಮಾತ್ರ ನಾವು ಮಾಡುತ್ತೇವೆ ಅನ್ನಲು ಆಗುವುದಿಲ್ಲ. ಇದು ಧರ್ಮವನ್ನು ಮೀರಿ ಇದ್ದದ್ದು. ಯಾವುದೇ ಧರ್ಮದಲ್ಲಿಯೂ ಸಹಿತ ತಾಯಿ ತಂದೆಗಳನ್ನು ನೋಡಿಕೊಳ್ಳಬಾರದು ಅಂತ ಹೇಳಿಲ್ಲ. ಶ್ಲೋಕ 7. ವೈರುಪ್ಯಂ ಅಲಂಕಾರೇಣ ಅಚ್ಛಾದ್ಯತೆ. ಕುರುಪವಿದ್ದರೆ ಅಲಂಕಾರದಿಂದ ಮುಚ್ಚಿಕೊಳ್ಳಬಹುದು. ಅಲಂಕಾರವನ್ನು ಲಾಕ್ಷಣಿಕವಾಗಿ ವಿದ್ಯೆ ಎಂದು ಗೈಸಿದರೆ ಅರ್ಥ ವಿಶಾಲವಾಗುತ್ತದೆ. ಎಷ್ಟೇ ಯಾರೇ ಕುರುಪಿಯಾಗಿದ್ದರೂ ವಿದ್ಯಾವಂತನಾಗಿದ್ದರೆ ಆ ಕುರುಪ ಕಾಣಿಸುವುದೇ ಇಲ್ಲ. ಸಿನಿಮಾ ರಂಗವನ್ನು ನೋಡಿದಾಗ ಇದು ಗಮನಕ್ಕೆ ಬರುತ್ತದೆ. ಒಂದು ಕಾಲದ ಸಿನಿಮಾದಲ್ಲಿ
ಯಾರು ಸುಂದರಾಂಗ ಯುವಕರಿದ್ದರೋ ಅವರನ್ನಗೆ ಮಾತ್ರ ಹೆಚ್ಚು ಬೇಡಿಕೆ ಇತ್ತು. ಆದರೆ ಇವತ್ತಿನ ಸಿನಿಮಾಗಳನ್ನು ನೋಡಿದಾಗ ಅಷ್ಟೊಂದು ಸುಂದರಾಂಗಗಳು ಇರದಿದ್ದರೂ ಸಹಿತ ಜನ ಅವರನ್ನು ಸ್ವೀಕರಿಸುತ್ತಾರೆ. ಅಮಿತಾಬ್ ಬಚ್ಚನ್ ಪ್ರವೇಶ ಮಾಡಿದಂತಹ ಸಂದರ್ಭದಲ್ಲಿ ಆವಾಗ ಎಲ್ಲ ಕಡೆಗೂ ಈ ಚಾಕ್ಲೇಟ್ ಹೀರೋ ಅಥವಾ ಸುಂದರ ನಾಯಕ ನಟರ ಒಂದು ಡಿಮಾಂಡ್ ಇತ್ತು, ಅವರದೊಂದು ಯುಗವಿತ್ತು. ಆದರೆ ಅಮಿತಾಬ್ ಬಚ್ಚನ್ ಬಂದ ನಂತರ ಇಡೀ ಚಲನಚಿತ್ರದ ಇತಿಹಾಸವೇ ಬದಲಾಯಿತು. ಅವರ ಅದ್ಭುತ ನಟನೆಯ ಪ್ರತಿಭೆಯಿಂದ ಅವರ ರೂಪವನ್ನು ಯಾರೂ ಇಲ್ಲಿ ನೋಡಲೇ ಇಲ್ಲ. ಇದು ಇಲ್ಲಿ ಗಮನಾರ್ಹವಾದದ್ದು. ವಿದ್ಯೆಯಿಂದ ಏನನ್ನಾದರೂ ಮುಚ್ಚಿಕೊಳ್ಳಬಹುದು. ನಲ್ಮಿ ಶ್ರೋತೃಗಳ, ಇದಾಗಿತ್ತು ಚಾಣಕ್ಯ ಉವಾಚ ಸರಣಿ ಕಾರ್ಯಕ್ರಮದ 152ನೇ ಸಂಚಿಕೆ. ಪ್ರೊಫೆಸರ್ ಅರವಿಂದ್ ಕುಲಕರ್ಣಿಯವರಿವತ್ತು ಖ್ಯಾತ ಚಿಂತಕರಾದ ಡಾಕ್ಟರ್ ಕೆ ಎಸ್ ನಾರಾಯಣಾಚಾರ್ಯರು ಬರೆದಂತಹ ಚಾಣಕ್ಯ ನೀತಿ ಸೂತ್ರಗಳು ಇಂದಿನ ಪ್ರಸ್ತುತಿ. ಈ ಪುಸ್ತಕದೊಳಗಿನ 5ನೇ ಅಧ್ಯಾಯದ 11ನೇ ಪ್ರಕರಣ ಹೆಂಡತಿ, ಇದರಲ್ಲಿನ 1, 2 ಮತ್ತು 3ನೇ ಶ್ಲೋಕಗಳ ಕುರಿತಾಗಿ ತಮ್ಮದೇ ಆದ ವಿಚಾರಗಳನ್ನು ತಿಳಿಸಿದರು. ಇನ್ನು ನಾಳೆ ಅವರು 4, 5, 6 ಮತ್ತು 7ನೇ ಶ್ಲೋಕಗಳ ಅರ್ಥವನ್ನು ತಿಳಿಸ್ಕೊಡ್ತಾರೆ. ಕೇಳುವುದಕ್ಕೆ ಮರಿಬ್ಯಾಡ್ರಿ. ಇದು ಹುಬ್ಬಳ್ಳಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಕೆಎಲ್ಇ ಧ್ವನಿ, ಸಮಾಜದ ಸಮೃದ್ಧಿಗಾಗಿ.